ತಮ್ಮೆಲ್ಲರಿಗೆ ಗೊತ್ತಿರಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕ್ರಿಕೆಟ್ ಚೆಕ್ ಪೋಸ್ಟ್ ನಾರ್ತ್ ಇಂಡಿಯಾದಿಂದ ಬರೋದು ಒಂದು ವೆಹಿಕಲ್ಸ್ಗೆ ಒಂದು ಇಂಪಾರ್ಟೆಂಟ್ ಚೆಕ್ ಪೋಸ್ಟ್. ಇಲ್ಲಿ ಏನು ಮಹಾರಾಷ್ಟ್ರ, ಉತ್ತರ ಪ್ರದೇಶ, ರಾಜಸ್ಥಾನ, ಗುಜರಾತ್ನಿಂದ ಎಲ್ಲ ಜನ ಈ ಚೆಕ್ ಪೋಸ್ಟ್ ಮುಖಾಂತರ ಬರ್ತಾರೆ ಮತ್ತು ರಾಜ್ಯ ಸರ್ಕಾರ ಆದೇಶ ಮೇರೆಗೆ ಇಲ್ಲಿ ಇದು ಒಂದು ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಇದು ತೀರ್ಮಾನ ಆಗಿದೆ. ಸೊ ಆ ಪ್ರಕಾರ ನಾವು ಇಲ್ಲಿ ಒಂದು ಸುಸಜ್ಜಿತವಾಗಿ ಒಂದು ತಂಡದ ರಚನೆ ಮಾಡಿದ್ದೀವಿ. ಡಿವೈಸ್ ಪಿ ಇಂಡಿಯನ್ ನೇತೃತ್ವದಲ್ಲಿ ಇಲ್ಲಿ ಸುಮಾರು 50 ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಒಂದು ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ. ಈ ತಂಡದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ಸ್, ಸಬ್ ಇನ್ಸ್ಪೆಕ್ಟರ್ಸ್, ಜೊತೆಗೆ ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಎಲ್ಲರೂ ಇರ್ತಾರೆ. ಜೊತೆಗೆ ಒಂದು ಕೆ ಎಸ್ ಆರ್ ಪಿ ಪ್ಲಾಟೂನ್, 2 ಡಿ ಆರ್ ಪ್ಲಾಟೂನ್ ಕೂಡ ಇದರಲ್ಲಿ 24 ತಾಸು ಕೆಲಸ ಮಾಡ್ತಾರೆ. ಉದ್ದೇಶ ಇದು, ಇಲ್ಲಿಂದ ಯಾರು ಬರ್ತಾರೆ ಅಥವಾ ಹೋಗ್ತಾರೆ ಅವ್ರದ್ದು ಸರಿಯಾಗಿ ತಪಾಸಣೆ ಆಗಬೇಕು. ಜೊತೆಗೆ ವಿದೌಟ್ ಪರ್ಮಿಷನ್, ವಿದೌಟ್ ಇ ಪಾಸ್ ಯಾರು ನಮ್ಮ ರಾಜ್ಯಕ್ಕೆ ಎಂಟ್ರಿ ಆಗಬಾರ್ದು ಮತ್ತು ಅದೇ ರೀತಿ ಯಾರು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಮಾಡಬಾರ್ದು. ಅದೇ ರೀತಿ ನಾವು ಯಾರು ವಿದೌಟ್ ಪರ್ಮಿಷನ್ ನಮ್ಮಿಂದ ಹೋಗಬಾರ್ದು ಅದಕ್ಕಾಗಿ ನಾವು ಒಂದು ಸಿ ಸಿ ಟಿ ವಿ ಕೂಡ ಇನ್ಸ್ಟಾಲ್ ಮಾಡಿದ್ದೀವಿ. ಅದು ಕೂಡ ನಾವು ಸತತವಾಗಿ ಫಾಲೋಅಪ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಅಂಥವ್ರ ಮೇಲೆ ಕ್ರಮ ಕೂಡ ತಗೊಳ್ತೀವಿ. ಈಗ ಸರ್ಕಾರದ ನಿರ್ದೇಶನದಂತೆ ಈ ಐರಿಸ್ಕ್ 5 ರಾಜ್ಯಗಳು ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ದೆಲ್ಲಿ ಮತ್ತು ತಮಿಳುನಾಡು ಇಲ್ಲಿಂದ ಪಾಸ್ ಮೂಲಕ ಅಧಿಕೃತವಾಗಿ ಬಂದ ಜನರಿಗೆ ನಾವು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲು ಹಾಸ್ಟೆಲ್ಗಳಲ್ಲಿ ಇಡಲಿಕ್ಕೆ ನಾವು ಈಗಾಗಲೇ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮ ವಿತಿನ್ ರಾಜ್ಯದಲ್ಲಿ ಬಂದವರಿಗೆ ಸೊ ಹೋಮ್ ಕ್ವಾರಂಟೈನ್ ಅವಶ್ಯಕತೆ ಇಲ್ಲ. ಸಿಂಪ್ಟಮ್ಸ್ ಇದ್ದರೆ ಮಾತ್ರ ಅವ್ರಿಗೆ ಹೋಮ್ ಕ್ವಾರಂಟೈನ್ ಮಾಡಿ ಅಂತೇಳಿ ಸರ್ಕಾರ ನಿರ್ದೇಶನ ನೀಡಿದೆ. ಅದರಂಗೆ ಪಿ ಡಿ ಒಗಳಿಗೆ ಸಹ ಈಗಾಗಲೇ ಇನ್ಸ್ಟ್ರಕ್ಷನನ್ನು ನಾವು ಕೊಟ್ಟಿದ್ದೇವೆ. ಸೊ ನಮ್ಮದು ವಿನಂತಿ ಏನಂದರೆ ಯಾರಾದರೂ ಬೇರೆ ರಾಜ್ಯಗಳಿಂದ ನಮ್ಮ ಗ್ರಾಮಗಳಿಗೆ ಬಂದರೆ ಅಂಥ ಮಾಹಿತಿಯನ್ನು ಕೂಡಲೇ ನಮ್ಮ ವಿಲೇಜ್ ಟಾಸ್ಕ್ ಫೋರ್ಸ್ ಅಥವಾ ನಮ್ಮ ಪಿ ಡಿ ಒ ಗಮನಕ್ಕೆ ಕೂಡಲೇ ತಂದರೆ ಅವನ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಅಥವಾ ಹೋಮ್ ಕ್ವಾರಂಟೈನ್ ಮಾಡುವ ಕೆಲಸವನ್ನು ನಾವು ಕೂಡಲೇ ಮಾಡ್ತೀವಿ. ಸೊ ನಮ್ಮ ಈ ಚೆಕ್ ಪೋಸ್ಟ್ನಲ್ಲಿ ಈಗಾಗಲೇ ನಮ್ಮ ತಾಲೂಕಾ ವೈದ್ಯಾಧಿಕಾರಿಗಳು, ಈಗ ಜಿಲ್ಲಾಧಿಕಾರಿಗಳು ಹೇಳಿರುವಂತೆ ಎಲ್ಲ ರೀತಿಯ ವೈದ್ಯಕೀಯ ತಪಾಸಣೆ ಕಾರ್ಯಗಳನ್ನು ಈಗಾಗಲೇ